ಇವತ್ತು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಸಾಹೇಬರು ಸಾರ್ವಜನಿಕವಾಗಿ ಮಾಧ್ಯಮಗಳ ಮುಂದೆ ಒಬ್ಬ ಪೊಲೀಸ್ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡಿದ್ದು, ಏಕವಚನದಲ್ಲಿ ಮಾತನಾಡಿದ್ದು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಪೊಲೀಸರಿಗೆ ಈ ರೀತಿ ಮಾತನಾಡಿದ್ರೆ ಒಂದು ರೀತಿ ಅವರಿಗೆ ಹ್ಯುಮಿಲೇಷನ್ ಆಗುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಸಹಜವಾಗಿ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಪ್ರತಿನಿತ್ಯ ಈ ಅಪರಾಧ ಸಂಖ್ಯೆಯನ್ನ ತಡೆಗಟ್ಟಲು ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳುತ್ತಿದ್ದಾರೆ. ಪೊಲೀಸರ ವಿರುದ್ಧ ಮಾತನಾಡಿ ಪೊಲೀಸರಿಗೆ ನಿಂದಿಸಿ ಅವಮಾನಿಸಿದ್ರೆ ಎಷ್ಟು ಮಟ್ಟಕ್ಕೆ ಸರಿ? ಸಾರ್ವಜನಿಕರಲ್ಲಿ ಪೊಲೀಸರ ಬಗ್ಗೆ ಇರುವಂತಹ ಭಯ ಗೌರವವನ್ನ ಕಳಿಸುವಂತಹ ಪ್ರಯತ್ನ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಮಾಡತೊಡಗಿದ್ದಾರೆ. ಒಂದು ರೀತಿ ಇದೇ ಕಂಟಿನ್ಯೂ ಆಗೋಗ್ಬಿಟ್ರೆ ಇಡೀ ಹುಬ್ಬಳ್ಳಿಯನ್ನು ಮತ್ತೆ ಇವರು ಒಂದು ಅಪರಾಧ ಕೇಂದ್ರೀಕೃತ ಮಾಡುವಂತಹ ಪ್ರಯತ್ನದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಮುಂದೆ ಹೊರಟಿದ್ದಾರೆ. ಪೊಲೀಸರಿಗೆ ಮನೆಗೆ ಬಂದಂತ ದೀಪಾವಳಿ ವಿಶ್ ಮಾಡಕ್ ಬಂದವ್ರಿಗೆ ಇವ್ರು ಈ ರೀತಿ ವರ್ತಿಸಿದ್ರೆ ಇಡೀ ಹುಬ್ಬಳ್ಳಿ ಧಾರವಾಡ ನಗರ ಮತ್ತು ನಮ್ಮ ಜಿಲ್ಲೆಯಲ್ಲಿ ಅವರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿದ್ದಾರೆ. ಮತ್ತು ಪೊಲೀಸರಿಗೆ ಈ ರೀತಿ ಮಾಡೋದು ಖಂಡಿತವಾಗ್ಲಿ ಒಂದು ಬಹಳ ಅವರ ಗೌರವಕ್ಕೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಕೊಡುವಂತ ಕೆಲಸ ಪ್ರಹ್ಲಾದ್ ಜೋಶಿ ಅವರು ಮುಂದಾಗಿದ್ದಾರೆ. ಇದು ಖಂಡನೀಯ ವಿಚಾರ. ಜೋಶಿ ಸಾಹೇಬರು ಸಾರ್ವಜನಿಕವಾಗಿ ಅವರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕಂತ ನಾನು ತಮ್ಮ ಮುಖಾಂತರ ತವರಿಂದ ಕೇಳ್ಕೊತೇನೆ.